ಪ್ರಯೋಗದ ಸಮಯದಲ್ಲಿ ಈರುಳ್ಳಿ ಬೆಲೆ ಗಗನಕ್ಕೆ ಇರುತ್ತೆ ನೂರು ನೂರ ಐವತ್ತು ರೂಪಾಯಿ ಆಗುತ್ತೆ ಹೇಳ್ತಾರೆ ಈಗ ಸ್ವಲ್ಪ ಈರುಳ್ಳಿ ಈಗ ನಿಮ್ಗೆ ಆ ರೇಟ್ ಅಂದ್ರೆ ಈರುಳ್ಳಿ ರೇಟಲ್ಲೇ ಸೇಬುನ ಕೊಡ್ತೀವಿ ನಾವು ಅಂತ ಹೇಳಿ ಭಾರತದಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಇದ್ರೆ ನಮ್ಮ ದೇಶದಲ್ಲಿ ಮುನ್ನೂರ ರೂಪಾಯಿ ಪೆಟ್ರೋಲ್ ಇದೆ ಭಾರತದಲ್ಲಿ ಈರುಳ್ಳಿ ಕಿಲೋ ನಲ್ವತ್ತು ರೂಪಾಯಿ ಇದ್ರೆ ನಮ್ಮ ದೇಶದಲ್ಲಿ ಇನ್ನೂರ ರೂಪಾಯಿ ಈರುಳ್ಳಿ ಕಿಲೋ ಇದೆ ಅನ್ನುವಂಥ ಕಂಪ್ಯಾರಿಸಮ್ ಬಂದ್ಬಿಟ್ಟಿದೆ ಬಂದ್ ವೀಕ್ಷಕರೇ ಅಳಿದುಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಒಂದು ಬಹು ದೊಡ್ಡ ಸುದ್ದಿ ಭಾರತ ದ ವಿರೋಧಿ ಅಂದ ಕೂಡಲೇನೆ ಬರುವಂಥ ರಾಷ್ಟ್ರ ಅಂದರೆ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಯಾರು ಅಂತ ಹೇಳಿದ ಕೂಡಲೇ ನಿಮ್ಗೆಲ್ಲ ಗೊತ್ತಿರುತ್ತೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಯಾರು ಅಂದ್ ಕೂಡಲೇನೆ ಅಲ್ಲಿ ಬರುವಂತಹದ್ದು ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರು ಅಂತ ಆದ್ರೆ ತುಂಬ ವಿಶೇಷ ವಿಚಿತ್ರ ಅಂತ ಹೇಳಿದ್ರೆ ಈ ವರ್ಷದ ಒಂದು ಗಣತಿ ಏನಿದೆ ಈ ಗಣತಿಯಲ್ಲಿ ಒಂದು ಅಲ್ಪಸಂಖ್ಯಾತರ ಜನಗಣತಿ ಮಾಡಿದಾಗ ಏನು ಹಿಂದೂಗಳು ಮೊದಲು ಮೂವತ್ತೈದು ಲಕ್ಷ ಜನ ಇದ್ದರು ಅವರು ಈಗ ಮೂವತ್ತೆಂಟು ಲಕ್ಷ ಜನ ಆಗಿದ್ದಾರೆ ಕ್ರಿಶ್ಚಿಯನ್ರು ಸರಿಸುಮಾರು ಇಪ್ಪತ್ತೈದು ಲಕ್ಷ ಇದ್ದರು ಅವರು ಇಪ್ಪತ್ತೆಂಟಾಗಿದ್ದಾರೆ ಇಪ್ಪತ್ತೆಂಟು ಲಕ್ಷ ಸೊ ಒಟ್ಟಾರೆಯಾಗಿ ಹಾಗಾದರೆ ಏನು ಅಲ್ಲಿಯ ಬಹುಸಂಖ್ಯಾತರು ಅಂದರೆ ಏನು ಇಪ್ಪತ್ತ್ನಾಲ್ಕು ಕೋಟಿ ಮುಸ್ಲಿಂ ಧರ್ಮದವರಿದ್ದಾರೆ ಅವರ ಒಂದು ಆ ಒಂದು ಬಹುಸಂಖ್ಯಾತರಿಗೆ ಹೋಲಿಸಿದಾಗ ಹಿಂದೂಗಳ ಸಂಖ್ಯೆ ಅಂದರೆ ಅಲ್ಲಿ ಅಲ್ಪಸಂಖ್ಯಾತರಾದಂಥ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರ ಸಂಖ್ಯೆಯಲ್ಲಿ ಸುಮಾರು ವರ್ಷಗಳ ನಂತರ ಅದೇ ಬಾರಿ ಬೇಗನೆ ಅಂದರೆ ಮೂರ್ ಮೂರು ಲಕ್ಷದಷ್ಟು ಜಾಸ್ತಿ ಆಯಿತು ಭಾರತಕ್ಕೆ ನೀವು ಕಂಪೇರ್ ಮಾಡಿದ್ರೆ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಸೇಮ್ ಅವಕಾಶಗಳಿದೆ ಅದು ಕಾನೂನಿನಿಂದ ಹಿಡಿದು ಪ್ರತಿಯೊಂದು ಅಂದರೆ ಎಲ್ಲರಿಗೂ ಎಲ್ಲ ಕಾನೂನು ಇಲ್ಲಿ ಒಂದೇ ಆದರೆ ಪಾಕಿಸ್ತಾನದಲ್ಲಿ ಅದು ಇಸ್ಲಾಂ ರಾಷ್ಟ್ರವಾಗಿದ್ದರಿಂದ ಅಲ್ಲಿ ಸುಮಾರು ಹಕ್ಕುಗಳು ಇವರಿಗೆ ಹಕ್ಕುಗಳೇ ಇರ್ತಿರಲಿಲ್ಲ ಇವರ ಜೀವನ ಶೈಲಿಯೇ ತುಂಬ ಕಷ್ಟಕರವಾಗಿತ್ತು ಕಷ್ಟಕರವಾಗಿತ್ತು ಆದರೆ ಈ ಬೆಳವಣಿಗೆ ದಿಢೀರ್ನೆ ನಡೀತಿ ಈ ಬೆಳವಣಿಗೆ ದಿಢೀರ್ನೆ ನಡೆಯೋದಕ್ಕೆ ಏನು ಕಾರಣಪ್ಪ ಅಂತ ನೋಡ್ತಾ ಹೋದರೆ ನಾವು ಇದಕ್ಕೆ ಸಾಮಾಜಿಕ ಜಾಲತಾಣ ಸಾಮಾಜಿಕ ಜಾಲತಾಣ ಅಂತ ನೋಡೋದಾದರೆ ನೀವೇನಾದರೂ ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳು ಮತ್ತು ಸಾಮಾಜಿಕ ಜಾಲತಾಣವನ್ನು ನೀವು ನೋಡಿದಾಗ ನಿಮ್ಮ ತುಂಬ ಆಶ್ಚರ್ಯ ಬೆಳವಣಿಗೆ ನಡೆಯುತ್ತೆ ಅವರು ಭಾರತದ ಅಭಿವೃದ್ಧಿ ಬಗ್ಗೆ ವಿಪರೀತವಾಗಿ ಪ್ರೋಗ್ರಾಮ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಿಟಿ ಡೆಲ್ಲಿ ಸಿಟಿ ಆಮೇಲೆ ಮುಂಬೈ ಸಿಟಿಗಳ ಮೇಲೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಲ್ಲಿಯ ಅಂದರೆ ಮೆಟ್ರೋ ರೈಲ್ ಇರ್ಬೋದು ಇಲ್ಲಿಯ ಏರ್ಪೋರ್ಟ್ಗಳಿರ್ಬೋದು ಇಲ್ಲಿಯ ಜಾಬ್ ಆಪ್ಷನ್ಸ್ ಇರ್ಬೋದು ಇಲ್ಲಿರುವಂಥ ರಸ್ತೆಗಳು ಹೈವೇಗಳಿರ್ಬೋದು ಇಲ್ಲಿರುವಂಥ ಪ್ರತಿಯೊಂದು ಇಲ್ಲಿ ಜನರ ಅಭಿವೃದ್ಧಿ ಬಗ್ಗೆ ತುಂಬ ಕಳೆದ ಆರು ಐದಾರು ವರ್ಷದಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ತಾಯಿದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿಯೇ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ಬೈಕ್ ತಗೊಂಡಂದ್ರೆ ಬೈಕ್ ರೈಡರ್ಸ್ ಯೂಟ್ಯೂಬರ್ಸ್ ಇದ್ದಾರೆ ಅವರು ಭಾರತಕ್ಕೆ ವಿಸಿಟ್ ಮಾಡ್ತಾಯಿದ್ದಾರೆ ವಿಸಿಟ್ ಮಾಡಿ ಭಾರತವನ್ನು ತೋರಿಸುವಂತಂದರೆ ಡೆಲ್ಲಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಭಾರತದ ಅಭಿವೃದ್ಧಿ ಬಗ್ಗೆ ತೋರಿಸುವಂಥ ದೊಡ್ಡ ಪ್ರಯತ್ನ ದೊಡ್ಡ ನಿಟ್ಟಿನಲ್ಲಿ ಮಾಡ್ತಾಯಿದರೆ ಇದಕ್ಕೆಲ್ಲ ಕಾರಣ ಅಂತ ಇದ್ದರೆ ಪಾಕಿಸ್ತಾನದಲ್ಲಿ ಬೇಕಾದಷ್ಟು ಚೇಂಜಸ್ ಆಗೋದು ಅಲ್ಲಿರುವಂಥ ಅಲ್ಲಿ ಆಳೋರ ವಿರುದ್ಧ ಅಂತ ಹೇಳಿದ್ರು ಅವ್ರ ಮನಸ್ಥಿತಿ ಬರಬೇಕಾದ್ರೆ ಸುಮಾರು ಏನು ಕಾರಣಗಳಂತ ಹೇಳಿದ್ರೆ ಮೊಬೈಲ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಾಗಿದೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಅಲ್ಲಿ ಬರೆಯುವಂಥದ್ದು ಏನಿತ್ತು ಅದು ಭಾರತದ ವಿರೋಧವಾಗಿಯೇ ಬರೋರು ಭಾರತದಲ್ಲಿ ಯಾವಾಗ ಇಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ದೊಡ್ಡ ಮಟ್ಟದ ದೌರ್ಜನ್ಯ ನಡೆಯುತ್ತೆ ಅವ್ರಿಗೆ ಅಲ್ಲಿ ಯಾವುದೂ ಕೆಲಸ ಕೊಡೋದಿಲ್ಲ ಅಲ್ಲಿ ಎಲ್ಲದರಲ್ಲೂ ಅವರಿಗೆ ವಂಚಿತರಾಗಿದ್ದಾರೆ ಉದ್ಯೋಗ ವಂಚಿತರಾಗಿದ್ದಾರೆ ಭಾರತ ಯಾವುದರಲ್ಲೂ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದನ್ನು ಪದೇ ಪದೇ ತೋರಿಸ್ತಾ ತೋರಿಸ್ತಾ ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಚುನಾವಣೆಗಳನ್ನು ಗೆಲ್ತಾಯಿದ್ರು ಗೆದ್ದು ಗೆದ್ದು ಅವರು ಜನರಿಗೆ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಯಾವತ್ತಿವತ್ತು ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದೆ ಅದಾದ ನಂತರ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಕ್ರಾಂತಿನೇ ನಡೆದಿ ಎಷ್ಟು ಕ್ರಾಂತಿ ಅಂತ ಹೇಳಿದ್ರೆ ಅವರು ಅವ್ರ ಚಾನಲ್ಗಳಲ್ಲಿ ತೋರಿಸ್ತಾರೆ ಭಾರತದಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಇದ್ದರೆ ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಇದೆ ಭಾರತದಲ್ಲಿ ಈರುಳ್ಳಿ ಕಿಲೋ ನಲ್ವತ್ತು ರೂಪಾಯಿ ಇದ್ದರೆ ನಮ್ಮ ದೇಶದಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ಈರುಳ್ಳಿ ಕಿಲೋ ಇದೆ ಅನ್ನುವಂಥ ಕಂಪ್ಯಾರಿಸಮ್ ಬಂದುಬಿಟ್ಟಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಜಕೀಯ ಬೆಳವಣಿಗೆ ಅಂದರೆ ಉತ್ತಮವಾದ ನಾಯಕರು ಒಂದು ರಾಷ್ಟ್ರಕ್ಕೆ ಸಿಕ್ಕರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ದೇಶ ಅಭಿವೃದ್ಧಿ ಕಾಣುತ್ತೆ ಅನ್ನೋದನ್ನು ಅಲ್ಲಿಯ ಯೂಟ್ಯೂಬರ್ಸ್ ಇಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅವರು ಮೊದಲಿಗೆ ಅಂತ ಹೇಳಿದ್ರೆ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವ್ರನ್ನ ತೋರಿಸ್ತಾರೆ ಅವರ ಕಾಲದಲ್ಲಿ ಜಾಗತೀಕರಣ ಹೇಗಾಗತ್ತೆ ದೇಶದ ಅಭಿವೃದ್ಧಿ ಅಂತ ಹೇಳಿದರೆ ಜಾಗತೀಕರಣ ಅಂದರೆ ಹೊರರಾಷ್ಟ್ರದ ಕಂಪನಿಗಳು ಈ ದೇಶಕ್ಕೆ ಬರಲಿಕ್ಕೆ ಹೇಗೆ ಶುರುವಾಗುತ್ತೆ ವಿಶೇಷವಾಗಿ ಅವರ ಚಾನಲ್ಗಳಲ್ಲಿ ಬೆಂಗಳೂರನ್ನ ವಿಶೇಷವಾಗಿ ತೋರಿಸ್ತಾರೆ ಇಲ್ಲಿರುವಂಥ ಐ ಟಿ ಹಬ್ ಇರ್ಬೋದು ಐ ಟಿ ಪಾರ್ಕ್ ಇರ್ಬೋದು ಇಲ್ಲಿ ಇರುವ ಗಾರ್ಡನ್ಗಳಿರ್ಬೋದು ಇಲ್ಲಿರುವಂಥ ಕಲ್ಚರ್ ಇರ್ಬೋದು ಪ್ರತಿಯೊಂದು ತೋರಿಸ್ತಾರೆ ಈ ಸರ್ವರಿಗೂ ಸವ ಸಮಾನವಾದ ಅವಕಾಶದ ಬಗ್ಗೆ ತೋರಿಸ್ತಾರೆ ಇದಕ್ಕೆಲ್ಲ ಕಾರಣ ಅಂದು ಅಂತ ಹೇಳಿದರೆ ನಮ್ಮ ಕನ್ನಡಿಗರು ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಬೆಂಗಳೂರಿಗೆ ಏನಂತ ಹೇಳಿದ್ರೆ ಓವರ್ಸು ಈ ರೀತಿ ಬೇರೆ ಬೇರೆ ಐ ಟಿ ಬಿ ಟಿ ಈ ರೀತಿ ಹೊಸ ಏನು ಅವತ್ತು ಅವ್ರ ಕಾಲದಲ್ಲಿ ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾರೆ ಆಮೇಲೆ ಏರ್ಪೋರ್ಟನ್ನೆಲ್ಲಿ ನಿರ್ಮ ಸ್ಮಾರ್ಟ್ ಬೆಂಗಳೂರನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಬಗ್ಗೆ ತುಂಬ ಅದ್ಭುತವಾಗಿ ಅಲ್ಲಿ ಇದ್ರ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ ಅಂತ ಹೇಳಿದರೆ ಅಲ್ಲಿ ನಾಯಕರು ಭಾರತದ ಬಗ್ಗೆ ಎಷ್ಟು ವಿರೋಧವನ್ನ ತೋರಿಸಿ ತೋರಿಸಿ ನಮ್ಮ ರಾಷ್ಟ್ರವನ್ನು ಈ ಮಟ್ಟಕ್ಕೆ ಅಂತ ಹೇಳಿದ್ರೆ ದಿವಾಳಿ ಅಂತ ಹೇಳಿದ್ರೆ ಇವ್ರಿಗೇನಂತ ಹೇಳಿದ್ರೆ ಇವತ್ತು ಪಾಕಿಸ್ತಾನದ ಕೆ ಸುಮಾರು ಪ್ರಜೆಗಳಿಗೆ ಮಧ್ಯಪ್ರಾಜ್ಯ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಏನು ಮಿಡ್ಲ್ ಈಸ್ಟ್ ಕಂಟ್ರಿ ಇದೆ ಇಲ್ಲಿ ವೀಸಾ ಸಮೇತ ಕೊಡ್ತಾ ಇಲ್ಲ ಅನ್ನುವಂಥ ಅಸ ಒಂದು ಯಾಕೆ ಕೊಡ್ತಾ ಇಲ್ಲ ಅನ್ನೋ ತೋರ್ಸಾರೆ ಅದಾದ ನಂತರ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ ಅವರು ಬಂದಾಗಂತೂ ದೇಶದ ಕ್ರಾಂತಿ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರ ವಿಚಾರವಂತರಲ್ಲಿ ಮಾತಾಡ್ತಾರ ಈ ಚಾನಲ್ಗಳಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ನೋಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಐದು ವರ್ಷದ ಸುವರ್ಣ ಯುಗದ ಆಡಳಿತ ಅಂದರೆ ಎಲ್ಲ ಪಕ್ಷಗಳನ್ನು ತಗೊಂಡು ಇಲ್ಲಿ ಗ್ಯಾಸು ಪ್ರತಿ ಮನೆ ಮನೆಗೆ ಫೋನ್ಗಳು ಹ್ಯಾಕ್ ಬರ್ತಾವೆ ಅನ್ನುವಂಥದ್ದು ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಾಜಪೇಯಿ ಅವರ ಗ್ರಾಮ್ ಸಡಕ್ ಯೋಜನೆ ಹಳ್ಳಿಯಿಂದ ರಸ್ತೆಗಳನ್ನು ನಿರ್ಮಾಣ ಮಾಡೋದಿರಲಿ ಅದಾದ ನಂತರ ಹೈವೇಗಳ ಅದ್ಭುತವಾದ ಬ್ಲೂ ಪ್ರಿಂಟ್ ನಿರ್ಮಾಣಗೊಳ್ಳೋದು ಆ ನಂತರ ದೇಶ ಎಷ್ಟು ಬಲಿಷ್ಠವಾಗಿದೆ ಅಂಥೇಳಿ ಜಗತ್ತಿ ತೋರಿಸೋದಕ್ಕೆ ಅವರು ಏನು ಪ್ರಯೋಗ ಅಣು ಪ್ರಯೋಗಗಳನ್ನ ಮಾಡ್ತಾರೆ ಅವಾಗಿರುವಂಥ ಸರ್ಕಾರ ಆಗಿರುವಂಥ ಮಂತ್ರಿಗಳಿರ್ಬೋದು ಅವರು ಸಂಪೂರ್ಣ ಸಂಪುಟ ಹೇಗಿತ್ತು ಅಂದರೆ ಜಾರ್ಜ್ ಫರ್ನಾಂಡಿಸ್ ಅವರಿರ್ಬೋದು ಆವತ್ತಿನ ರಕ್ಷಣಾ ಸಚಿವರು ಆ ನಂತರ ಆವತ್ತಿನ ಮಂತ್ರಿಗಳಿರ್ಬೋದು ಪ್ರತಿಯೊಬ್ರು ಇರ್ಬೋದು ಹೆಂಥೆಂಥ ಹಣಕಾಸು ಮಂತ್ರಿಗಳು ಈ ದೇಶವನ್ನ ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿ ರಾಜಕೀಯ ನೇತಾರ ನಾಯಕ ಆಳ್ಲಿಕ್ಕೆ ಬರುವಂಥವ್ರು ಪ್ರೇರಣೆಗೊಂಡ್ರೆ ಏನೆಲ್ಲ ಮಾಡ್ಬೋದು ರಾಷ್ಟ್ರಕ್ಕೆ ಅನ್ನೋದಕ್ಕೆ ಇಡೀ ಭಾರತದ ಇತಿಹಾಸ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಯಾವಾಗ ಅವರು ಅಣು ರಾಜಸ್ಥಾನದಲ್ಲಿ ಏನು ಒಂದು ಪ್ರಯೋಗ ಮಾಡ್ತಿರ್ತಾರೆ ಅದೆಲ್ಲ ಕಾಣಿಸ್ಬೇಕಂದ್ರೆ ನಮಗೆ ಈರುಳ್ಳಿ ಅದು ಕಾಣಿಸ್ಬಾರ್ದು ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಈರುಳ್ಳಿ ಬೇಕಾಗುತ್ತೆ ಇಡೀ ಈರುಳ್ಳಿ ಸ್ಟಾಕ್ ಆದ ಕೂಡ ಈರುಳ್ಳಿ ರೇಟ್ ಗಗನಕ್ಕೆ ಏರಿದಾಗ ಅವರು ಹೇಳ್ತಾರೆ ಈರುಳ್ಳಿ ಅಂದರೆ ಸೇಬು ಬೆಲೆಗೆ ಅಂತ ಹೇಳಿದರೆ ಈರುಳ್ಳಿ ಬೆಲೆಗೆ ಸೇಬುನ ಕೊಡ್ತಾರೆ ಇದೆಲ್ಲ ಅದಾದ ನಂತರ ಬರುವಂಥವ್ರೆ ಮನ್ಮೋಹನ್ ಸಿಂಗ್ ಅವರು ಮನ್ಮೋಹನ್ ಸಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ ಇಡೀ ಜಗತ್ತಲ್ಲೇ ರಿಸೆಷನ್ ಬರುತ್ತೆ ಎಲ್ಲ ಜಿ ಡಿ ಪಿ ಇಳ್ದಾಗೂ ಭಾರತ ದಿ ಜಿ ಡಿ ಪಿ ತಟಸ್ಥವಾಗಿರುತ್ತೆ ಅಂಥೇಳಿ ಅವರು ಅಷ್ಟು ಆರ್ಥಿಕತೆ ನೀತಿಯನ್ನು ಅಷ್ಟು ಟೈಟಾಗಿ ಹಿಡಿತಾರೆ ಇದಾದ ನಂತರ ಬರುವಂಥವ್ರೆ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನಿಮಗೆಲ್ಲ ಗೊತ್ತು ನರೇಂದ್ರ ಮೋದಿಯವರು ಮೋದಿಯವರು ಕಾಲದಲ್ಲಂತೂ ಇಲ್ಲಿ ಡಿಜಿಟಲ್ ಕ್ರಾಂತಿಯಾಗಿ ಹೋಗುತ್ತೆ ದೇಶ ದೇಶನೇ ತಿರುಗಿ ನೋಡುವಂಥದ್ದು ಜಗತ್ತೇ ತಿರುಗಿ ನೋಡುವಂಥದ್ದು ಅಂತ ಹೇಳಿದ್ರೆ ಫಾರಿನ್ ರಿಲೇಷನ್ಶಿಪ್ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಬೆಳೆದಾದ ನಂತರ ಅಂಥೇಳಿದ್ರೆ ಇಲ್ಲಿ ಒಂದು ತರಕಾರಿ ಅಂತ ಹೇಳಿದ್ರೆ ಒಂದು ಚಿಕ್ಕ ತರಕಾರಿ ಅಂಗಡಿಯಿಂದ ಹಿಡಿದು ಡಿಜಿಟಲ್ ಪೇಮೆಂಟ್ ಅನ್ನೋದು ಬರುತ್ತೆ ಅಂತ ಹೇಳಿದ್ರೆ ನೋಟ್ ಅನ್ನೋದೇ ನಡೆಯುವುದು ಇಲ್ಲಿ ಹೋಗಿಬಿಡುತ್ತೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಮಟ್ಟದ ಡಿಜಿಟಲ್ ಕ್ರಾಂತಿ ಮೋದಿಯವ್ರ ಕಾಲದಲ್ಲಿ ಆಗುತ್ತೆ ಆ ಒಂದು ಹತ್ತು ಅಂತ ಹೇಳಿದರೆ ಈಗ ಅವರು ತೋರಿಸೋದು ಈ ಆಳ್ ಆಳ್ವಿಕೆನ ಇದೆಲ್ಲ ಈ ರೀತಿಯ ನಾಯಕರಿಂದ ಈ ದೇಶ ಇಷ್ಟು ದೊಡ್ಡ ಮಟ್ಟದ ಉದ್ಧಾರ ಆಗಲಿಕ್ಕೆ ಕಾರಣ ಆಯಿತು ಅದೇ ಒಂದು ಕಡೆ ಕಂಪೇರ್ ಮಾಡ್ತಾರೆ ಪಾಕಿಸ್ತಾನ ಆಳಿದಂಥ ನಾಯಕರು ಭ್ರಷ್ಟಾಚಾರದಲ್ಲೇ ತೊಡ್ಕೊಂಡ್ರು ತಮ್ಮ ದೇಶದ ಜನರಿಗೆ ತಾವೇನೂ ಮಾಡಲಿಲ್ಲ ಅನ್ನುವಂಥ ಒಂದು ಅಳಲಿದೆಯಲ್ಲ ಅದನ್ನು ಅಲ್ಲಿ ಚಾನಲ್ಗಳು ಎಷ್ಟು ಅದ್ಭುತವಾಗಿ ತೋರಿಸ್ತಾವಂದರೆ ಸೋಷಲ್ ಮೀಡಿಯಾ ಚಾನಲ್ಗಳು ಒಂದು ದೊಡ್ಡ ಮಟ್ಟದ ಅಂಥೇಳಿದರೆ ಅಲ್ಲಿ ಯುವಕರು ಅಲ್ಲಿ ಇಂಟ್ರ್ಯೂ ತೊಗೊಂಡ ಯುವಕರು ಹೇಳ್ತಾರೆ ನಮಗೆ ನಮಗೂ ಭಾರತದಲ್ಲಿ ಜಾಬ್ ಬೇಕಾಗಿತ್ತು ನಾವು ಯಾಕೆ ಬ ಭಾರತವನ್ನು ಡಿವೈಡ್ ಆಗಿ ನಾವು ಇಲ್ಲಿಗೆ ಬಂದು ಅಂತ ಹೇಳಿದರೆ ಕೆಲವು ನಾಯಕರು ಒಂದು ವೇಳೆ ಅವರ ಮುಂದಾಲೋಚನೆ ಯೋಚನೆಗಳು ದೊಡ್ಡ ಮಟ್ಟದಲ್ಲಿದ್ದರೆ ಅಂದರೆ ಅವರ ಬ್ಲೂ ಪ್ರಿಂಟ್ ಆ ರೀತಿ ಇತ್ತು ಅಂತ ಹೇಳಿದರೆ ದೇಶ ಯಾವ ಮಟ್ಟಕ್ಕೆ ಮುಂದುವರಿಯುತ್ತೆ ಅನ್ನೋದಕ್ಕೆ ಯಾಕಂತ ಹೇಳಿದರೆ ಇವತ್ತು ಭಾರತ ಐದನೇ ಜಗತ್ತಿನ ಐದನೆಯ ಬಲಿಷ್ಠ ರಾಷ್ಟ್ರ ಆರ್ಥಿಕತೆಯಲ್ಲಿ ಪ್ರತಿಯೊಂದರಲ್ಲೂ ಎಕನಾಮಿಕಲಿ ಐದನೇದಾಗಿ ಬಂದು ನಿಂತುಬಿಟ್ಟಿದೆ ಪ್ರತಿಯೊಬ್ಬರು ಭಾರತದವರನ್ನು ಕರೀತಾರೆ ಪ್ರತಿ ದೇಶಕ್ಕೆ ಹೋದರೂ ಅವರು ವೆಲ್ಕಮಿಂಗ್ ಅಂತ ಹೇಳಿದ್ರೆ ಮೊನ್ನೆ ರಷ್ಯಾಗೆ ಹೋದಂಥ ಅವ್ರಿಗೆ ಭಾರತದ ವೆಲ್ಕಮಿಂಗ್ ಹೇಗಿತ್ತು ಅಂದರೆ ನರೇಂದ್ರ ಮೋದಿ ಅವ್ರಿಗೆ ಯಾವುದೇ ರಾಷ್ಟ್ರದವರು ಅವ್ರ ಹಿಂದೆ ಬೀಳ್ತಾರೆ ಆ ರೀತಿ ಕ್ರಾಂತಿಯನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಅಲ್ಲಿ ಆಳಿದಂಥ ನಾಯಕರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಇರುವಂಥ ಜನರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಏನು ಪ್ರಜೆಗಳಿದ್ದಾರೆ ಅವರು ಎಲ್ಲರೊಟ್ಟಿಗೂ ಸಮಾನವಾಗಿದ್ದರು ಅಂದರೆ ಪ್ರತಿ ಧರ್ಮದೊಟ್ಟಿಗೆ ಎಲ್ಲರೊಟ್ಟಿಗೂ ಸಮಾನವಾಗಿದ್ದರೂ ಎಲ್ಲರೊಟ್ಟಿಗರೂ ಅಣ್ಣ ತಮ್ಮಂದರಂತ ಬದುಕಿದ್ದಕ್ಕೆ ಇವತ್ತ ಆ ರಾಷ್ಟ್ರ ಅಷ್ಟು ದೊಡ್ಡ ಮಟ್ಟದ ಬೆಳಿಲಿಕ್ಕೆ ಕಾರಣವಾಯಿತು ಅದನ್ನೇ ನಾವು ಒಂದು ವೇಳೆ ಹೊಂದಾಣಿಕೆ ಮಾಡಿದರೆ ಪಾಕಿಸ್ತಾನದಲ್ಲಿ ಭಾ ಸುಮಾರು ಸಾರಿ ಅಲ್ಪಸಂಖ್ಯಾತರ ಮೇಲೆ ನಾವೇನು ಒಂದು ತುಂಬ ದೌರ್ಜನ್ಯ ಮಾಡಿದು ಹಲ್ಲೆಗಳನ್ನು ಮಾಡಿದ್ದು ಇದೆಲ್ಲ ಕಾರಣದಿಂದ ಏನಾಯ್ತು ಅಂತ ಹೇಳಿದರೆ ನಮ್ಮ ರಾಷ್ಟ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ರೀತಿ ಬೇರೆ ಬೇರೆ ನಮ್ಮ ರಾಷ್ಟ್ರಕ್ಕೆ ಪಾಸ್ಪೋರ್ಟ್ ನಾವು ತೊಗೊಂಡು ಹೋಗಿಬಿಟ್ರೆ ನಮ್ಮ ರಾಷ್ಟ್ರದ್ದು ವೀಸಾ ಸಮೇತ ಕೊಡ್ತಾ ಇಲ್ಲ ಈಗ ಯಾಕಂತ ಹೇಳಿದರೆ ನಮ್ಮ ನಮ್ಮ ಇಲ್ಲಿ ಇಲ್ಲಿ ನಡೆಯುವಂಥ ಭಯೋತ್ಪಾದಕ ದಾಳಿ ಇರ್ಬೋದು ಪ್ರತಿಯೊಂದು ಧರ್ಮ ಧರ್ಮದ ವಿಷಯಗಳಿರ್ಬೋದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಪಕ್ಕದವ್ರ ಪಕ್ಕದಲ್ಲೇ ಒಂದು ರಾವ ಪಕ್ಕದಲ್ಲಿರುವಂಥ ಅಫ್ಘಾನಿಸ್ತಾನ ಸಮೇತನೂ ಈ ಭಾರತದತ್ತ ಕೈ ಚಾಚುತ್ತೆ ಕೆಲವೊಂದು ವಿಷಯಗಳಲ್ಲಿ ಅವ್ರನ್ನಲ್ಲಿ ಬಿಟ್ಟೇ ಬಿಡ್ತು ಅನ್ನುವಂಥದ್ದು ಅಳನನ್ನ ಅಲ್ಲಿಯ ಮಾ ಒಂದು ಏನಿದ್ದಾರೆ ಇವತ್ತು ತೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಾ ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿರುವಂಥ ಅಲ್ಪಸಂಖ್ಯಾತರ ಬಗ್ಗೆ ಭಾರತದಲ್ಲಿ ಯಾವಾಗ ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳಿದ್ರೆ ನಡೀತು ಒಂದು ಸೋಷಲ್ ಮೀಡಿಯಾಗಳಲ್ಲಿ ಅಲ್ಲಿರುವಂಥ ಅಲ್ಪಸಂಖ್ಯಾತರ ಬಗ್ಗೆ ದೊಡ್ಡ ಮಟ್ಟದ ಗೌರವ ಒಂದು ಕಡೆ ಒಂದು ಕಡೆ ಶುರುವಾಯಿತು ಇವತ್ತು ಇದೆಲ್ಲ ಕಾರಣದಿಂದ ಅಂತ ಹೇಳಿದ್ರೆ ಒಂದು ಮೊಬೈಲು ಒಂದು ಸಾಮಾಜಿಕ ಜಾಲತಾಣದ ಕಾರಣದಿಂದ ಮೊದಲು ಏನು ಇವರಲ್ಲಿ ಸುಳ್ಳುದು ದುದ್ದು ಸೃಷ್ಟಿಯನ್ನು ಮಾಡ್ತಾ ಇದ್ರು ಆ ರಾಷ್ಟ್ರದಲ್ಲಿ ಅಲ್ಲಿ ಏನು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗೋದು ತಾವು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಏನು ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ರು ಹರಡಿಸ್ತಾ ಇದ್ರು ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಟೀಮ್ ಭಾರತ ಪಾಕಿಸ್ತಾನ ಅಂದ್ಕೊಳ್ಳೆ ದೊಡ್ಡ ವೈರತ್ವ ಟೀಮು ಆದರೆ ಇವತ್ತು ಭಾರತ ಎಲ್ಲಿಗೆ ಮುಟ್ಟಿಬಿಡ್ತು ಕ್ರಿಕೆಟಲ್ಲಿ ಜಗತ್ತನ್ನೇ ಆಳುವ ಪರಿಸ್ಥಿತಿಗೆ ಇಲ್ಲಿಯ ಕ್ರಿಕೆಟ್ ಬೋರ್ಡು ಕ್ರಿಕೆಟ್ ತಂಡ ಪ್ರತಿಯೊಂದು ಬಂದಾಗ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್ಸನ್ನು ಫ್ಯಾನ್ ಫಾಲೋವರ್ಸೇ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಏನು ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ಇವರಿಗೆ ಅಲ್ಲಿ ಅತಿ ಲಕ್ಷಾಂತರ ಫ್ಯಾನ್ಸ್ ಹುಟ್ಕೊಂಡ್ಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಆಶ್ಚರ್ಯ ಅನಿಸುತ್ತೆ ಇಲ್ಲಿ ಕಳೆದ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ ಇದರಲ್ಲಿ ನೀವು ಕೆ ಜಿ ಎಫ್ ಇರ್ಬೋದು ಆಮೇಲೆ ನಮ್ಮ ಕಾಂತಾರ ಸಿನಿಮಾಗಳು ಅಲ್ಲಿಯಷ್ಟು ಇಲ್ಲಿ ರಿಲೀಸ್ ಆಗಿ ಸ್ವಲ್ಪ ದಿನದಲ್ಲೇ ಅಲ್ಲಿ ಎಷ್ಟು ಫೇಮಸ್ ಅಂದರೆ ಅಲ್ಲಿ ಥೇಟ್ರ್ ಮುಂದೆ ಮೈಕ್ ಹಿಡ್ಕೊಂಡು ಈ ರೀತಿ ಕೇಳುವಂಥ ಪರಿಸ್ಥಿತಿ ಬರುತ್ತೆ ಅಲ್ಲಿ ಕೆಲವೊಂದು ಅಲ್ಲಿ ಆ ಜನರ ಆ ಜನರ ಪಬ್ಲಿಕ್ ಹತ್ರ ಕೇಳುವಂತಹದ್ದು ರೇಟಿಂಗ್ಸ್ ಕೊಡುವಂತ ಚಾನೆಲ್ಗಳು ಕೆ ಜಿ ಎಫ್ ನಟರಿ ಇದು ಕಾಂತಾರ ಸಿನಿಮಾ ಎಲ್ಲಿ ಶೂಟಿಂಗ್ ಆಯಿತು ಅನ್ನೋ ಬಗ್ಗೆ ಅಲ್ಲಿ ಗಂಟೆ ಗಂಟೆಗಟ್ಲೆ ಚರ್ಚೆಗಳಾಗ್ತವೆ ಕನ್ನಡ ಸಿನಿಮಾಗಳ ಸಿನಿಮಾದ ಬಗ್ಗೆ ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡ ಸಿನಿಮಾಗಳ ಬಗ್ಗೆ ಗಂಟೆಗಟ್ಟಲೆ ಪ್ಯಾನಲ್ ಚರ್ಚೆಗಳಾಗ್ತಾವೆ ಅಲ್ಲಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಇದು ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಅಭಿವೃದ್ಧಿ ಯಾವಾಗ ಅಲ್ಲಿ ಶುರುವಾಯಿತು ಹೀಗಾಗಿ ಅಲ್ಲಿರುವಂಥ ಅಲ್ಪಸಂಖ್ಯಾತರಲ್ಲೂ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಎಜುಕೇಷನ್ಗಳಲ್ಲಿ ಶುರು ಆಗ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಜನಸಂಖ್ಯೆಯೂ ದೊಡ್ಡ ಮಟ್ಟದಲ್ಲಿ ಜಾ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾಯಿದೆ ಹೀಗಾಗಿ ಇದನ್ನೆಲ್ಲ ನೀವು ನೋಡ್ಬೋದು ಏನು ಇದರಲ್ಲಿ ಏನು ವಿಶೇಷ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಹಿಂದಿ ಇರುವುದರಿಂದ ಅಲ್ಲಿ ಉರ್ದು ಅಥವಾ ಅಲ್ಲಿ ಉರ್ದು ಮಾತಾಡೋದ್ರಿಂದ ಏನಾಗುತ್ತೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾಕಂದರೆ ಉರ್ದು ಮತ್ತು ಹಿಂದಿ ಸಿಮ್ಲರ್ ಆಗಿರುವಂಥ ಸಿಮ್ಲರಾಗಿ ಈ ಅವರು ಚಾನಲ್ಗಳು ಇಲ್ಲಿ ಜಾಸ್ತಿ ನಡೀತಾ ಇದೆ ಭಾಷೆಗಳ ಅರ್ಥ ಆಗೋದಿ ಅವ್ರ ಯೂಟ್ಯೂಬ್ ಚಾನಲ್ಗಳನ್ನ ನೀವು ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮಗೆ ವಿಶೇಷವಾಗಿ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ನಮ್ಮ ಪ್ರತಿ ಇಲ್ಲಿ ನಮ್ಮಲ್ಲಿ ಇಡ್ಲಿ ವಡ ಎಲ್ಲಿ ಫೇಮಸ್ ಆಗಿ ಸಿಗುತ್ತೆ ದೋಸೆ ಎಲ್ಲಿ ಸಿಗುತ್ತೆ ಎಲ್ಲಿ ಸೌತ್ ಇಂಡಿಯನ್ ಸ್ಪೆಷಲ್ ತಾಲಿ ಸಿಗ್ತಾವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೋಡಬೇಕು ನಾವು ಈ ದೇವಸ್ಥಾನ ನೋಡಬೇಕು ನಾವು ಆ ದೇವಸ್ಥಾನ ನೋಡಬೇಕು ಅನ್ನೋ ಚರ್ಚೆನೇ ನೀವು ನೋಡಲಿಕ್ಕೆ ಸಿಗುತ್ತೆ ನೀವು ಆ ಚಾನಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ಇದ್ದಂಥ ಏನು ಅಲ್ಪಸಂಖ್ಯಾತರು ಆ ದೇಶದ ಅಲ್ಪಸಂಖ್ಯಾತರು ಇಲ್ಲಿವರೆಗೂ ಯಾವುದೇ ಹಕ್ಕು ಅವರಿಗೆ ಅಷ್ಟೊಂದು ಹಕ್ಕುಗಳೂ ಅಲ್ಲಿಲ್ಲ ಏನಲ್ಲಿ ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಇವರ ಒಂದು ಜನಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗೆ ಅಲ್ಲಿ ಏನು ಒಂದು ಈ ಒಂದು ಸಾಮಾಜಿಕ ಜಾಲತಾಣದ ಕ್ರಾಂತಿ ಇದೆ ಈ ಕ್ರಾಂತಿಯಿಂದ ಈ ಒಂದು ಬೆಳವಣಿಗೆನೂ ನಡೀತಾ ಇದೆ ಅಂಥೇಳಿ ತುಂಬ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರೆ ನೋಡುವ ಮುಂದೆ ಏನಾಗುತ್ತೆ ಅಂಥೇಳಿ ನೀವು ಬೇಕಾದರೂ ಈಗ ನಾನೇನು ಮಾತಾಡಿದೆ ಇದನ್ನು ನೀವು ಅಲ್ಲಿ ಚಾನಲ್ಗಳನ್ನು ಯೂಟ್ಯೂಬ್ ಚಾನಲ್ಗಳು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮೊಬೈಲು ಮತ್ತು ಸಾಮಾಜಿಕ ಜಾಲತಾಣದ ಕ್ರಾಂತಿ ಅನ್ನಲೇಬೇಕು ಇದನ್ನು ಬೆಳವಣಿಗೆ ಆಗಬೇಕು ಯಾಕಂತ ಹೇಳಿದ್ರೆ ಎಲ್ಲೇ ಬದುಕಲಿ ಎಲ್ಲೇ ಬಾಳಲಿ ಸರ್ವರು ಶಾಂತಿ ಪ್ರಿಯರಾಗಿ ಬದುಕಿ ಸರ್ವರಿಗೆ ಯಾರ ಮೇಲೇನು ಯಾವುದೇ ದೌರ್ಜನ್ಯ ನಡೀಲಿಲ್ಲ ಅವರು ಶಾಂತಿ ಪ್ರಿಯರಾಗಿ ತಮ್ಮನ್ನು ತಾವು ಅಂತ ಹೇಳಿದ್ರೆ ಖಂಡಿತವಾಗೂ ಆ ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಹೇಳಿ ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಿದರೆ ಭಾರತ ಭಾರತ ಕಳೆದ ಇತ್ತೀಚೆಗೆ ವರ್ಷದಲ್ಲಿ ತಾನು ತುಂಬ ಶಾಂತಿಯುತವಾಗಿ ತಮ್ಮ ತಮ್ಮ ಜನರು ಒಗ್ಗಟ್ಟಾಗಿ ಪ್ರತಿಯೊಬ್ಬರು ತಮ್ಮ ದೇಶಕ್ಕೋಸ್ಕರ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ತುಂಬ ಪ್ರಾಂಪ್ಟಾಗಿ ಇದು ಜಗತ್ತಿನಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ ಧನ್ಯವಾದ